ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಸಹ ತುಂಬಾ ಬಿಂದಾಸ್ ಆಗಿದ್ದೀನಿ. ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಹೆಣ್ಮಕ್ಳಿಗೆ, ಸ್ಪೆಷಲ್ ಆಗಿ ಹೆಣ್ಮಕ್ಳಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಆ ಗುಡ್ ನ್ಯೂಸ್ ಏನು ಅಂತ ನಿಮ್ಗೇನಾದ್ರೂ ತಿಳಿದಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ. ಸ್ಟಾರ್ಟಿಂಗ್ ಇಂದ ಹೆಣ್ ತನಕ ನೋಡಿ. ಸೆಂಟ್ರಲ್ ನೀವೇನಾದ್ರೂ ಓಡಿಸ್ಕೊಂಡು ವಿಡಿಯೋ ನೋಡಿದ್ರೆ ನಿಮ್ಗೆ ಆ ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೆ ಏನ್ ಗುಡ್ ನ್ಯೂಸ್ ಬಂದಿದೆ ಅಂತ ನಿಮ್ಗೆ ಅರ್ಥ ಆಗಿಲ್ಲ. ನೀವಿರೋ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ತೀರಾ, ನೋಡ್ತಿದ್ದೀರಾ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರ್ಗೆ ನನ್ ಕಡೆಯಿಂದ ದೊಡ್ಡ ನಮಸ್ಕಾರ. ಪಟ ಪಟ್ಟೆ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಸ್ ವೀಕ್ಷಕರೇ, ಹೌದು, ಮೋದಿ ಅವರು ಎಸ್ಪೆಷಲಿ ಹೆಣ್ಮಕ್ಳಿಗೆ ಅಂತಾನೆ ಸರ್ಪ್ರೈಸ್ ಸ್ಪೆಷಲ್ ಕೊಟ್ಟಿದ್ದಾರೆ. ಮೊನ್ನೆ ತಾನೆ March 8 ಮಹಿಳಾ ದಿನಾಚರಣೆ ಸೆಲೆಬ್ರೇಷನ್ ಆಯ್ತಲ್ವಾ. ಮಹಿಳಾ ದಿನಾಚರಣೆ ಅಂದ್ರೆ ಮನೆಯಲ್ಲಿ ಹೆಣ್ಮಕ್ಳಿಗೆ ಗಿಫ್ಟ್ ಕೊಡ್ತಾರೋ ಇಲ್ವೋ, ಪ್ರಧಾನಮಂತ್ರಿ ಅಂತೂ ನಮ್ಗೆಲ್ಲ ಹೆಣ್ಮಕ್ಳಿಗೂ ದೊಡ್ಡದಾಗಿರುವಂತಹ ಗಿಫ್ಟ್ ಅನ್ನೇ ಕೊಟ್ಟಿದ್ದಾರೆ. ಅದು ಎಂದಿಗೂ ನಾವು ಮರೆಯೋದಿಕ್ಕೆ ಸಾಧ್ಯ ಇಲ್ಲ. ಹೆಣ್ಮಕ್ಳಂದ್ರೆ ಜಾಸ್ತಿ ಟೈಮ್ ಸ್ಪೆಂಡ್ ಎಲ್ಲಿ ಮಾಡ್ತೀವಿ ಹೇಳಿ? ಕಾಮನ್ ಆಗಿ ಅಡುಗೆ ಮನೆಯಲ್ಲಿ. ಈ ಅಡುಗೆ ಮನೆಯಲ್ಲಿ ಹೆಣ್ಮಕ್ಳಿಗೆ ತುಂಬಾ ಫೇವ್ರೆಟ್ ಪ್ಲೇಸ್ ಆಗಿರುತ್ತೆ. ತುಂಬಾನೇ ಹೆಣ್ಮಕ್ಳು ಅಡುಗೆ ಮನೆಯಲ್ಲಿ ಟೈಮ್ ಜಾಸ್ತಿನ ಸ್ಪೆಂಡ್ ಮಾಡ್ತೀವಿ. ಹೌದು ತಾನೆ, ಅಡುಗೆ ಮಾಡೋದಾಗಿರ್ಬೋದು, ಪಾತ್ರೆ ತೊಳೆಯೋಕೆ, ನಮ್ಮ ಇಡೀ ದಿನದಲ್ಲಿ ಒಂದು ಅರ್ಧ ದಿನ ಆದ್ರೂ ಅಡುಗೆ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ನಾವು ಅಡುಗೆ ಮಾಡುವಂತಹ ಸಿಲಿಂಡರ್ ಬೆಲೆನ 100 ಆಫರ್ ಆಗಿ ನಮ್ಗೆ ಪ್ರಧಾನಮಂತ್ರಿಯವರು ಹೆಣ್ಮಕ್ಳಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಅದು ಯಾವ ತರ ಗೊತ್ತಾ? ಈಗ ವರ್ಷದಲ್ಲಿ 12 ಸಿಲಿಂಡರ್ನ ಯೂಸ್ ಮಾಡ್ತಿದ್ರೆ ನಿಮ್ಗೆ ಸಿಲಿಂಡರ್ ಮೇಲೆ 100 ಕಡಿತ ಇರುತ್ತೆ. ಹೌದಾ? ಇಲ್ಲ, ಮೊದಲು ನಮ್ಗೆ ಬೇಸೆತ್ ಹೋಗಿದ್ವಿ, ಈ ಕಡೆ ದುಡಿಯೋದ, ಈ ಕಡೆ ತಿನ್ನೋದ, ಮನೆಯಲ್ಲಿ ಸಂಸಾರ ಮಾಡೋದ ಅಂತ ಹೆಣ್ಮಕ್ಳು ತುಂಬಾ ಜಿಗುಪ್ಸೆಗೆ ಒಳಗಾಗಿದ್ವಿ. ಸೊ ಆ ಜಿಗುಪ್ಸೆಯಿಂದ ಹೊರಗ್ ಬರ್ಬೇಕು. ಇನ್ನೇನ್ ಲೋಕಸಭಾ ಎಲೆಕ್ಷನ್ ಬರ್ತಿದೆ, ಅದಕ್ಕೆಲ್ಲ ಮಹಿಳೆಯರನ್ನ ಸ್ವಲ್ಪ ಅಟ್ರಾಕ್ಷನ್, ಅವ್ರು ಸ್ವಲ್ಪ ಹುಮ್ಮಸ್ ತರಿಸ್ಬೇಕಲ್ವಾ. ಅದಕ್ಕೆ ಮೋದಿಜಿ ಅವರು ಒಂದು ಬಂಪರ್ ಆಫರ್ ಅನ್ನೇ ಹೆಣ್ಮಕ್ಳಿಗಾಗಿ ಕೊಟ್ಟಿದ್ದಾರೆ. ನಾವ್ ಈಗೇನಾದ್ರೂ ತಿಂಗಳಿಗೆ ಒಂದೊಂದ್ ಸಿಲಿಂಡರ್ ತಗೊಂತೀವಿ ಅಂದ್ರೆ ಪ್ರತಿ ಸಿಲಿಂಡರ್ ಮೇಲೇನು 100 ಕಡಿತ ಇರುತ್ತೆ. ಅದೇ ನಾವೇನಾದ್ರೂ ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡ್ತೀವಿ, ಈಗ ಹೋಟೆಲ್ಸ್ಗಾಗಿರ್ಬೋದು, ಇಲ್ಲ ಹೊರಗಡೆ ಫುಡ್ ಸ್ಟ್ರೀಟ್ ಅಲ್ಲಿ ನಾವು ಸಿಲಿಂಡರ್ನ ಯೂಸ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಯಾವುದೇ ತರಹಂತಹ 100 ಕಡಿತ ಇರಲ್ಲ. ನಾವು ಮನೆಗೆ, ಹೌಸ್ ವೈಫ್ಸ್ಗೆ ಮನೆಗೆ ವರ್ಷಕ್ಕೆ 12 ಸಿಲಿಂಡರ್ನ ಯೂಸ್ ಮಾಡಿದವ್ರಿಗೆ ಮಾತ್ರ 100 ಸಿಲಿಂಡರ್ ಮೇಲೆ ಕಡಿತ ಇರತ್ತೆ. ನಾವು 1,150, 1,100 ಕೊಟ್ಟು ಅಪ್ಪಾ ಸಿಲಿಂಡರ್ ಬೆಲೆನೆ ಇಷ್ಟಲ್ಲಪ್ಪ ಅಂತ ತಲೆ ಮೇಲೆ ಕೈ ಹಿಡ್ಕೊಳ್ಳೋ ಪರಿಸ್ಥಿತಿನೂ ಬಂದಿತ್ತು ಹೆಣ್ಮಕ್ಳದು. ಸಿಲಿಂಡರ್ ಯಾವುದು ಅಡುಗೆ ಈಸಿ ಇರುತ್ತೋ ಅದು ಮಾಡೋದು, ಅಟ್ಲೀಸ್ಟ್ ನಮ್ಮ ಮನೆಯಲ್ಲಿ ಇನ್ನೂ 20 ಬಂದಿಲ್ಲ ಅಕ್ಕ, ಆಗ್ಲೇ ಕಡಿಮೆ ಆಯ್ತು ಅಂತ ಕಂಪ್ಲೇಂಟ್ ಮಾಡಿರೋರು ಇದಾರೆ. ಅಕ್ಕ ನಾವು ಹಾಕಿ ಕರೆಕ್ಟ್ ಆಗಿ 18 ಆಗಿದೆ ಅಕ್ಕ ಸಿಲಿಂಡರ್ ಖಾಲಿ. ಸಿಲಿಂಡರ್ ಬೆಲೆ ಅಂತ ನೋಡ್ತೀರಾ, ಇಷ್ಟೊಂದು ಹಾಕ್ಕೂತಿದೆ, ಹೆಂಗಕ್ಕ ಊಟ ಮಾಡೋದು ಅನ್ನೋರು ತುಂಬಾ ಬೇಸೆತ್ತು ನನ್ನ ಹತ್ರ ಹೇಳ್ಕೊಂಡಿದ್ದಾರೆ. ಏನ್ ಮಾಡೋದು, ಬೆಂಗಳೂರಲ್ಲಿ ಜೀವನ ಮಾಡ್ಬೇಕು. ಸಿಟಿಯಲ್ಲೇ ಅಲ್ಲ, ಈಗ ಹಳ್ಳಿಯಲ್ಲೂ ಸಹ ಸೌದೆ ತಂದು ಅಡಿಗೆ ಮಾಡೋರು ಯಾರು ಇಲ್ಲ. ಎಲ್ಲೋ 100 ಒಬ್ಬೋ ಇಬ್ರೋ ಸಿಗ್ತಾರೆ ಅಷ್ಟೇ ಸೌದೆ ತಂದು ಅಡಿಗೆ ಮಾಡೋರು. ಈ ಸೌದೆ ತಂದು ಅಡಿಗೆ ಮಾಡೋರು ಯಾಕೆ ಗೊತ್ತಾ, ಅವ್ರಿಗೆ ಸಿಲಿಂಡರ್ ತಗೊಳ್ಳೋ ಅಷ್ಟು ಕೆಪಾಸಿಟಿನೂ ಅವರಲ್ಲಿ ಇರಲ್ಲ, ಅಷ್ಟೊಂದು ಬಡತನದಿಂದ ಇರ್ತಾರೆ ವೀಕ್ಷಕರೇ. ಸೊ ಹಾಗಾಗಿ ಸೌದೆನೆ ಸಾಕಪ್ಪ, ನಾವು ತಿಂಗಳಿಗೆ ಎಲ್ಲಿ 1,150 ಕೊಟ್ಟು ಸಿಲಿಂಡರ್ ತಂದು ಅದಕ್ಕೆ ಬೇಕಾಗಿರುವಂತಹ ರೇಷನ್ ತಂದು ಎಲ್ಲಿ ಅಡಿಗೆ ಮಾಡೋದು ಅನ್ನೋರು ಮಾತ್ರ ಸೌದೆ ಯೂಸ್ ಮಾಡ್ತಾರೆ. ಈ ಸೌದೆ ಯೂಸ್ ಮಾಡೋರ್ಗು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಅದೇನಂದ್ರೆ ಉಜ್ವಲ ಗ್ಯಾಸ್. ಈ ಉಜ್ವಲ ಗ್ಯಾಸ್ ಯಾರಿಗೆಲ್ಲ ಸಿಗುತ್ತೆ ನಿಮ್ಗೇನಾದ್ರೂ ಗೊತ್ತಿದ್ಯಾ? ಎಸ್, ನಾನಿವತ್ತು ಆ ಉಜ್ವಲ ಗ್ಯಾಸ್ ಬಗ್ಗೆನು ಹೇಳ್ತೀನಿ ಕೇಳಿ. ಈ ಉಜ್ವಲ ಗ್ಯಾಸ್ ಯಾವ ತರ ಪಡ್ಕೋಬೇಕು, ಇದು ಫ್ರೀ ಗ್ಯಾಸ್ ಇಲ್ಲ ಇದಕ್ಕೇನಾದ್ರೂ ಕಾಸ್ ಕಟ್ಬೇಕಾ ನಾವು? ಎಸ್, ಹೌದು, ಈ ಪ್ರಶ್ನೆಗಳಿಗೆಲ್ಲ ನಾನ್ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಇದ್ದೀನಿ ವೀಕ್ಷಕರೇ. ಎಸ್ ಹೌದು, ಈ ಉಜ್ವಲ ಗ್ಯಾಸ್ ನಾವು ತಗೋಬೇಕು ಅಂದ್ರೆ ನಮ್ಮ ಹೆಸರಲ್ಲಿ ಯಾವುದೇ ತರಹದ ಮೊದ್ಲೇ ಸಿಲಿಂಡರ್ ಬುಕ್ ಆಗಿರ್ಬೋದು, ಅಂದ್ರೆ ಸಿಲಿಂಡರ್ ನಾವು ತಗೊಂಡಿದ್ದೀವಿ ಅಂತ ರಿಜಿಸ್ಟರ್ ಆಗಿರ್ಬೋದು, ಅಂತಹವ್ರಿಗೆ ಮಾತ್ರ ಈ ಉಜ್ವಲ ಗ್ಯಾಸ್ ಅನ್ನ ಫ್ರೀಯಾಗಿ ಕೊಡ್ತಾರೆ. ಫಸ್ಟ್ ನಾವು ಉಜ್ವಲ ಗ್ಯಾಸ್ಗೆ ಅಪ್ಲೈ ಮಾಡಿದಾಗ ಎಲ್ಲ ಒಂದು ಸ್ಟೌವ್ ಕೊಡ್ತಾರೆ, ಒಂದು ಉಜ್ವಲ ಗ್ಯಾಸ್ ಅಂತಾನೆ ಹೇಳ್ಬಿಟ್ಟು ಫ್ರೀ ಕೊಡ್ತಾರೆ. ಮೊದಲು ಸಿಲಿಂಡರ್ ಫಿಲ್ ಅಪ್ ಆಗಿರೋಂತಹ ಸಿಲಿಂಡರ್ನೇ ನಮ್ಗೆ ಫ್ರೀಯಾಗಿ ಕೊಡ್ತಾರೆ. ಮತ್ತೆ ನಾವು ಆ ಸಿಲಿಂಡರ್ನ ಫಿಲ್ ಅಪ್ ಮಾಡಿಸ್ಕೊಳಕ್ಕೆ ಬುಕ್ ಮಾಡ್ತೀವಲ್ಲ, ಆ ಬುಕ್ಕಿಂಗ್ ಈಗ ಎಕ್ಸಾಂಪಲ್ ಮನೆ
ಮಹಿಳಾ ದಿನಾಚರಣೆ ಅದಾಗಿಂದ 850 ರೂಪಾಯಿ ಅಂದ್ರೆ ಸಿಲಿಂಡರ್ ಬೆಲೆ 805 ರೂಪಾಯಿ ಅದೇ ತಂದಾಕವನ್ಗೆ 45 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಬೇರೆ ಕೊಡ್ಬೇಕು. ಸಿಲಿಂಡರ್ ಬೆಲೆ 805 ರೂಪಾಯಿ ಇದ್ರೆ ಸಬ್ಸಿಡಿ ತರ ನಮ್ಗೆ ಒಂದ್ 200-300 ರೂಪಾಯಿ ಸಿಗುತ್ತೆ. ಆಗ ನಮ್ಮ ಉಜ್ವಲ ಗ್ಯಾಸ್ ನಮ್ಗೆ ಎಷ್ಟಕ್ ಸಿಕ್ಕಂಗಾಯ್ತು, ಒಂದು 500 ರೂಪಾಯಿ ಸಿಕ್ಕಂಗೆ. ಆಗ ಎಂತವ್ರಿಗೆ ಆಗ್ಲು ಕೈಗೆಟಕುವ ಬೆಲೆಯಲ್ಲಿದ್ರೆ ತಗೋಬೋದಲ್ವಾ. ಸೊ ಹಾಗಾಗಿ ಈ ಉಜ್ವಲ ಗ್ಯಾಸ್ ನ ಮಾಡಿದ್ದಾರೆ ವೀಕ್ಷಕರೆ. ಈ ಉಜ್ವಲ ಗ್ಯಾಸ್ ತಗೋಬೇಕು ಅಂದ್ರೆ ನಮ್ಮ ಹೆಸರಲ್ಲಿ ಯಾವುದೇ ತರಹ ಸಿಲಿಂಡರ್ ಮೊದಲೇ ನಾವು ತಗೊಂಡಿರಬಾರ್ದು, ರಿಜಿಸ್ಟ್ರೇಷನ್ ಆಗಿರ್ಬಾರ್ದು. ನಮ್ಮ ಹೆಸರಲ್ಲಿ ಮೊದಲೇ ಸಿಲಿಂಡರ್ ರಿಜಿಸ್ಟರ್ ಆಗಿದ್ರೆ ನಮ್ಗೆ ಉಜ್ವಲ ಗ್ಯಾಸ್ ಸಿಗೋದಿಲ್ಲ. ಎಸ್, ಇವತ್ತಿನ ಸಿಲಿಂಡರ್ ಬೆಲೆ ಕಡಿಮೆ ಆಗಿದೆ. ಹೆಣ್ಮಕ್ಳಿಗೆ ಗುಡ್ ನ್ಯೂಸ್, ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಇನ್ನು ಏನೆಲ್ಲ ಆಫರ್ಸ್ ಕೊಡ್ತಾರೆ ಅಂತ ಕಾಯ್ತಾ ಇರ್ತೀನಿ. ಕೊಟ್ಟಿದ ತಕ್ಷಣ ನಾನು ನಿಮ್ಮೊಂದಿಗೆ ಶೇರ್ ಮಾಡಬೇಕು. ನನಗೆ ತಿಳಿದಿರೋ ವಿಚಾರನ ಒಂದು 4 ಜನಕ್ಕೆ ಸ್ಪ್ರೆಡ್ ಮಾಡಬೇಕು ಅನ್ನೋದೇ ನನ್ನ ಆಸೆ. ಸೊ ಹಾಗಾಗಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ನಾನು ಕೊಡುವ ಸ್ಟೋರೀಸ್. ನಿಮಗೆಲ್ಲ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿ ತನಕ ಸೈನ್ ಆಫ್ ಬೈ ಪ್ರಿಯಾ.